ಎಲ್ಲರಿಗೂ ನಮಸ್ಕಾರ ನಾನು ಪರಿಮಳ ಹೊನ್ನಿಹಳ್ಳಿ ಕೆ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ವಿದ್ಯಾನಗರ ಹುಬ್ಬಳ್ಳಿ ಕಾಲೇಜಿನ ಬಿ ಎಡ್ ಪ್ರಥಮ ವರ್ಷದಲ್ಲಿ ಓದುತ್ತಿದ್ದೇನೆ ಇಂದು ನಾನು ಚರ್ಚಿಸುತ್ತಿರುವಂತಹ ವಿಷಯ ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಟೆಕ್ನಾಲಜಿ ಇದರ ಒಂದು ಪೀಠಿಕೆಯನ್ನು ನೋಡುವುದಾದರೆ ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ ಇದೊಂದು ಸ್ವಾಯತ್ತ ಸಂಘಟನೆ ಅಂದರೆ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುವ ಒಂದು ಸಂಘಟನಾ ಸಂಸ್ಥೆಯಾಗಿದೆ ಇದನ್ನು ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ಎಂ ಎಚ್ ಆರ್ ಡಿ ಮಿನಿಸ್ಟರಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸಂಸ್ಥೆಯ ನೇತೃತ್ವದಲ್ಲಿ ರಚನೆಯನ್ನು ಮಾಡಲಾಗ್ತಿ ಇದನ್ನು ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನಾ ತರಬೇತಿ ಮಂಡಳಿ ಎನ್ ಸಿ ಇ ಆರ್ ಟಿ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಈ ಒಂದು ಸಂಸ್ಥೆಯ ನಿರ್ವಹಣೆಯಲ್ಲಿ ಸಿ ಐ ಟಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎನ್ ಸಿ ಆರ್ ಟಿಯ ಅಂಗಸಂಸ್ಥೆಗಳಾದಂತಹ ಕೇಂದ್ರ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ ಸೆಂಟ್ರಲ್ ಫಾರ್ ಎಜುಕೇಷನಲ್ ಟೆಕ್ನಾಲಜಿ ಮತ್ತು ಬೋಧನೋಪಕರಣಗಳ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಟೀಚಿಂಗ್ ಏಡ್ಸ್ ಈ ಸಂಸ್ಥೆಗಳ ಸಂಯೋಜನೆಯ ಮೂಲಕ ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆಯನ್ನ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಗುಣಮಟ್ಟವನ್ನು ಸಾಧಿಸುವುದು ಮತ್ತು ಸುಧಾರಣೆಯನ್ನು ತರುವ ನಿಟ್ಟಿನಲ್ಲಿ ಸಾ ಸ್ಥಾಪನೆಯಾದಂತಹ ಸಿಐ ಟಿ ಸಂಸ್ಥೆಯನ್ನ ಚಿಲ್ಡ್ರನ್ಸ್ ಆಫ್ ಇಂಡಿಯಾಕ್ಕೆ ಸಮರ್ಪಿಸಲಾಗಿದೆ ಈ ಸಂಸ್ಥೆಯನ್ನ ರಾಜ್ ರಿವಾರಿ ಎಂಬ ಅಸೋಸಿಯೇಟ್ ಮೂಲಕ ನಿರ್ಮಿಸಲಾಗಿದೆ ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆಯ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಸ್ಥಾಪನೆಯಾಗಿದೆ ಇದರ ಒಂದು ಮಾದರಿಯನ್ನು ನೋಡಲಾದರೆ ಇದೊಂದು ಶಿಕ್ಷಣ ಸಂಸ್ಥೆ ಈ ಒಂದು ಕಟ್ಟಡವನ್ನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಟೈಗ್ರಿ ಕ್ಯಾಂಪಸ್ನಲ್ಲಿ ನವದೆಹಲಿಯಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ ಸಿ ಐ ಟಿಯ ಒಂದು ಉದ್ದೇಶಗಳನ್ನು ನೋಡುವುದಾದರೆ ಸಮೂಹ ಮಾಧ್ಯಮಗಳಲ್ಲಿ ಹೊಸ ಹೊಸ ಯುಗದ ಅಂದರೆ ರೇಡಿಯೋ ದೂರದರ್ಶನ ಕಂಪ್ಯೂಟರ್ಗಳಲ್ಲಿ ನವೀನ ಯುಗಕ್ಕೆ ತಕ್ಕಂತೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿ ಅವುಗಳು ಶಾಲಾ ಮಟ್ಟದಲ್ಲಿ ದೊರೆಯುವಂತೆ ಮಾಡುವ ಕಾರ್ಯವನ್ನು ಇದು ಮಾಡ್ತೈತಿ ನಂತರ ರೇಡಿಯೋ ಟೆಲಿವಿಷನ್ಗಳ ಮೂಲಕ ಶೈಕ್ಷಣಿಕ ಕಾರ್ಯಕ್ರಮಗಳು ಚಲನಚಿತ್ರಗಳು ಮತ್ತು ಅಂತರ್ಜಾಲ ಇಂಟರ್ನೆಟ್ನ ಬಳಕೆ ಮಾಡಿಕೊಂಡು ಕಂಪ್ಯೂಟರ್ಗಳಾಗಿರ್ಬೋದು ಬಹು ಮಾಧ್ಯಮ ಅಂತಂದರೆ ಮಲ್ಟಿ ಮೀಡಿಯಾ ಮಾಧ್ಯಮಗಳನ್ನು ಬಳಕೆ ಮಾಡಿಕೊಳ್ಳುವಂತೆ ಶಾಖೆಗಳನ್ನು ಕೇಂದ್ರೀಕರಿಸಿ ಅವುಗಳ ಮುಖಾಂತರ ಎಸ್ ಐ ಟಿ ಅಂದರೆ ರಾಜ್ಯಗಳಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಉದ್ದೇಶವನ್ನು ಇದು ಹೊಂದಿದೆ ನಂತರ ಶಿಕ್ಷಕರ ಗುಣಮಟ್ಟ ಅಂದರೆ ಯಾವ ರೀತಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಬೋಧನೆಯನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವುದರ ಮೂಲಕ ಶಿಕ್ಷಕರನ್ನು ಸಾಮರ್ಥ್ಯ ಅವರ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ತರಬೇತಿಯನ್ನು ನೀಡುವ ಉದ್ದೇಶವನ್ನು ಸಿ ಐ ಟಿ ಒಳಗೊಂಡಿದೆ ನಂತರ ಸಿ ಐ ಟಿಯ ವಿಭಾಗಗಳು ಡಿವಿಜನ್ಸ್ ಆಫ್ ಸಿ ಐ ಟಿ ಇದು ಆರು ವಿಭಾಗಗಳನ್ನು ಒಳಗೊಂಡಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮೊದಲನೆಯದು ಮಾಧ್ಯಮ ಉತ್ಪನ್ನ ವಿಭಾಗ ಮೀಡಿಯಾ ಪ್ರೊಜೆ ಪ್ರೊಡಕ್ಷನ್ ಆ್ಯಂಡ್ ರಿಸರ್ಚ್ ಈ ಮಾಧ್ಯಮವು ಮಾಧ್ಯಮ ಉತ್ಪನ್ನ ವಿಭಾಗ ಎರಡು ಉಪವಿಭಾಗಗಳನ್ನು ಒಳಗೊಂಡಿದೆ ಮೊದಲನೆಯದು ಶ್ರವ್ಯ ಉತ್ಪನ್ನ ವಿಭಾಗ ಶ್ರವ್ಯ ಮಾದರಿಯ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ರಚಿಸಿ ಎಜುಕೇಶ್ನಲ್ ಎಫ್ ಎಂ ಚಾನೆಲ್ ಆಗಿರ್ಬೋದು ರೇಡಿಯೋ ಮೂಲಕವುಗಳನ್ನು ಹಮ್ಮಿ ರೂಪಿಸುವಂಥ ಕಾರ್ಯವನ್ನು ಇದು ಮಾಡ್ತಾ ಇದೆ ಎಫ್ ಎಮ್ ಚಾನೆಲ್ಗಳ ಮೂಲಕ ನಲವತ್ತಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಈ ಪ್ರಮುಖ ಜ್ಞಾನವಾಣಿ ಎಫ್ ಎಮ್ ಕೇಂದ್ರಗಳು ದೆಹಲಿ ಭೂಪಾಲ್ ಪಾಟ್ನಾ ಇಂದೋರ್ ಜೈಪುರ್ ಮುಂಬೈ ಮತ್ತು ಅಲಹಾಬಾದ್ಗಳಲ್ಲಿ ಪ್ರಸಾರವಾಗುವಂತೆ ಮಾಡುವ ಕಾರ್ಯವನ್ನು ಇದು ಇದೆ ಶ್ರವ್ಯ ಮಾದರಿ ಶೈಕ್ಷಣಿಕ ಕಾರ್ಯಕ್ರಮಗಳು ಮೂರರಿಂದ ಹದಿನಾರು ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದಂಥ ಕಾರ್ಯಕ್ರಮಗಳಾಗಿವೆ ಅಂತಹ ಕಾರ್ಯಕ್ರಮಗಳನ್ನು ಉದಾಹರಣೆಯಾಗಿ ನೋಡುವುದಾದರೆ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು ವಿದ್ಯಾರ್ಥಿಗಳಿಗಾಗಿ ಚಿಕ್ಕಿ ಚಿನ್ನ ಮತ್ತು ಅಂತ ಕಾರ್ಯಕ್ರಮಗಳು ಶ್ರವ್ಯ ಉತ್ಪನ್ನ ಮಾದರಿ ಕಾರ್ಯಕ್ರಮಗಳಾಗಿವೆ ನಂತರ ದೃಶ್ಯ ಉತ್ಪನ್ನ ವಿಭಾಗ ಈ ವಿಭಾಗದಲ್ಲಿ ಹಮ್ಮಿಕೊಳ್ಳುವಂತಹ ಶೈಕ್ಷಣಿಕ ಕಾರ್ಯಕ್ರಮಗಳು ಐದರಿಂದ ಹದಿನೆಂಟು ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗಿರ್ತವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ದೃಶ್ಯ ಶ್ರವ್ಯ ಆಧಾರಿತ ಉತ್ತಮ ಗುಣಮಟ್ಟದ ಕಾರ್ಯಕ್ರಮಗಳನ್ನು ರೂಪಿಸುವಂತ ಕಾರ್ಯವನ್ನು ಇದು ಮಾಡ್ತಾ ಇದೆ ಈ ವಿಭಾಗವು ಕ್ಯಾಮರಾ ಗ್ರಾಫಿಕ್ಸ್ನಂತಹ ಆಡಳಿತದ ಉಪ ಉಪವಿಭಾಗಗಳನ್ನು ಒಳಗೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇವೆ ದೃಶ್ಯ ಮಾಧ್ಯಮ ಕಾರ್ಯಕ್ರಮಗಳು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಗಳಲ್ಲಿ ಪ್ರಸಾರಗೊಳ್ತಾವು ಈ ಕಾರ್ಯಕ್ರಮಗಳನ್ನು ರಾಷ್ಟ್ರೀಯ ಪ್ರಸಾರ ಚಾನೆಲ್ಗಳಾದಂಥ ಡಿ ಡಿ ಆಗಿರ್ಬೋದು ಜ್ಞಾನದರ್ಶನ ಚಾನಲ್ಗಳ ಮೂಲಕ ಪ್ರಸಾರವನ್ನು ಮಾಡಲಾಗ್ತೈತಿ ಮತ್ತು ಅವುಗಳನ್ನು ಸಿ ಡಿ ಆಗಿರ್ಬೋದು ಡಿ ವಿ ಡಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮತ್ತು ಶಿಕ್ಷಣೇತರ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಲಾಗುತ್ತದೆ ಈ ಒಂದು ದೃಶ್ಯ ಉತ್ಪನ್ನ ವಿಭಾಗದ ಕಾರ್ಯಕ್ರಮಗಳನ್ನು ನೋಡುವುದಾದರೆ ರಾಮಾಯಣ ಮಹಾಭಾರತ ಮಕ್ಕಳಿಗಾಗಿ ಶಕ್ತಿಮಾನ್ ವಿಕ್ರಮಾದಿತ್ಯ ಬೇತಾಳದಂತಹ ಕಥೆಗಳನ್ನು ಇದು ಬಿತ್ತರಿಸುವಂತಹ ಕಾರ್ಯವನ್ನು ಮಾಡ್ತತಿ ಅದು ಅಲ್ಲದೆ ಇತ್ತೀಚಿನ ದಿನಮಾನಗಳಲ್ಲಿ ವಿದ್ಯಾಗಮ ಸಂವೇದ ಎಂಬ ಕಾರ್ಯಕ್ರಮದ ಮೂಲಕ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅವರ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ವೇಳಾಪಟ್ಟಿಗೆ ಕ್ರಮವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ನಂತರ ಯೋಜನೆ ಮತ್ತು ಸಂಶೋಧನಾ ವಿಭಾಗ ಪ್ಲಾನಿಂಗ್ ಆ್ಯಂಡ್ ರಿಸರ್ಚ್ ಡಿವಿಷನ್ ಸಾಂಸ್ಥಿಕ ಸಲಹಾ ಮಂಡಳಿ ಐ ಎ ಬಿ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಷನ್ ಅಡ್ವೈಸರಿ ಬೋರ್ಡ್ ಮತ್ತು ಎನ್ ಸಿ ಇ ಆರ್ ಟಿಯ ಕಾರ್ಯಕ್ರಮ ಸಲಹಾ ಸಮಿತಿ ಸಭೆಗಳಿಗೆ ಸಿ ಐ ಟಿ ಕಾರ್ಯಕ್ರಮದ ಯೋಜನೆಗಳಾಗಿರ್ಬೋದು ಕಾರ್ಯಕ್ರಮಗಳನ್ನು ಸಿದ್ಧಪಡಿಸುವಂಥ ಕಾರ್ಯವನ್ನು ಇದು ಮಾಡ್ತೈತಿ ನಂತರ ಐ ಎ ಬಿ ಮತ್ತು ಪಿ ಎ ಸಿ ಪ್ರೋಗ್ರಾಂ ಅಡ್ವೈಸರಿ ಕಮ್ಯುನಿಟಿ ಕಾರ್ಯಕ್ರಮ ಸಲಹಾ ಸಮಿತಿ ಎನ್ ಸಿ ಆರ್ ಎ ಡಿ ಎಸ್ ಇ ಎಲ್ ಡಿಸ್ಕವ ಡೈರೆಕ್ಟರಿ ಆಫ್ ಸ್ಕೂಲ್ ಎಜುಕೇಷನ್ ಆ್ಯಂಡ್ ಲಿಟ್ರೆಸಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆಯ ನಿರ್ದೇಶನಾಲಯ ಪಿ ಎ ಬಿ ಪ್ರೊಜೆಕ್ಟ್ ಅಪ್ರೂವಲ್ ಬೋರ್ಡ್ ಯೋಜನೆ ಅನುಮೋದನೆ ಮಂಡಳಿ ಮತ್ತು ಎಂ ಎಚ್ ಆ ಆರ್ ಡಿ ಎಂತಹ ಇನ್ನಾವುದೇ ರಾಷ್ಟ್ರೀಯ ಆಗಿರ್ಬೋದು ಅಂತಾರಾಷ್ಟ್ರೀಯ ಧನ ಸಹಾಯ ಸಂಸ್ಥೆಗಳಿಂದ ಅನುಮೋದಿಸಲ್ಪಟ್ಟಂಥ ಅಧಿಸೂಚಿಸಲ್ಪಟ್ಟಂತಹ ಎಲ್ಲ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸುವುದು ಮತ್ತು ಅವುಗಳ ಮೇಲ್ವಿಚಾರಣೆಯನ್ನು ಮಾಡುವಂಥ ಕಾರ್ಯವನ್ನು ಇದು ಮಾಡ್ತಾ ಇದೆ ನಂತರ ಎಮ್ ಎಚ್ ಆರ್ ಡಿ ಎಸ್ ಐ ಇ ಟಿ ಇ ಟಿ ಇ ಟಿ ಅಂದರೆ ಎಜುಕೇಶ್ನಲ್ ಟೆಕ್ನಾಲಜಿ ಎಸ್ ಸಿ ಇ ಆರ್ ಟಿ ಸ್ಟೇಟ್ ಕೌನ್ಸಿಲ್ ಎಜುಕೇಷನಲ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ರಾಜ್ಯ ಶೈಕ್ಷಣಿಕ ಸಂಶೋಧನಾ ತರಬೇತಿ ಮಂಡಳಿಗಳ ಒಂದು ಮಾಸಿಕ ಅಂದರೆ ತಿಂಗಳಾಗಿರ್ಬೋದು ಮೂರು ತಿಂಗಳ ಅಥವಾ ವಾರ್ಷಿಕ ವರದಿಗಳನ್ನು ಮತ್ತು ಅವುಗಳ ಯೋಜನೆಗಳನ್ನು ಅವುಗಳನ್ನು ಸಂಶೋಧನೆಗೊಳಿಸುವುದು ಮತ್ತು ಅವುಗಳನ್ನು ರಾಜ್ಯಗಳಲ್ಲಿ ವಿಸ್ತರಣೆ ಮಾಡುವ ಕಾರ್ಯವನ್ನು ಯೋಜನೆ ಮತ್ತು ಸಂಶೋಧನಾ ವಿಭಾಗ ಕೈಗೊಳ್ತಾ ಇದೆ ನಂತರ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ವಿಭಾಗ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜೀಸ್ ಡಿವಿಜನ್ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಮಲ್ಟಿಮೀಡಿಯಾ ಅಂದರೆ ಬಹು ಮಾಧ್ಯಮ ಆಧಾರಿತ ಕಂಪ್ಯೂಟರ್ ಆಗಿರ್ಬೋದು ದೂರದರ್ಶನ ರೇಡಿಯೋ ಮೊದಲಾದ ವಸ್ತುಗಳು ರಚನೆ ಮಾಡುವ ಕಾರ್ಯವನ್ನು ಇದು ಮಾಡ್ತಾ ಇದೆ ಮಾಹಿತಿ ಮತ್ತು ಸಂವಹನ ಆಧಾರಿತ ಸಂಪನ್ಮೂಲಗಳು ಮತ್ತು ಬಹು ಮಾಧ್ಯಮ ಆಧಾರಿತ ಅಧ್ಯಯನ ಸಾಮಗ್ರಿಗಳು ಅಂದರೆ ಮಲ್ಟಿಮೀಡಿಯಾ ಅಧ್ಯಯನ ಸಾಮಗ್ರಿ ಅಂದರೆ ರೇಡಿಯೋ ದೂರದರ್ಶನ ಟೆಲಿವಿಷನ್ ಈ ಥರ ಸಾಮಗ್ರಿಗಳನ್ನು ಬಳಸುವುದು ಯಾವ ರೀತಿ ಶಿಕ್ಷಣದಲ್ಲಿ ಅಳವಡಿಸುವುದು ಎಂಬ ಎಂಬುದರ ಬಗೆಗೆ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವುದು ಶಾಲೆಗಳಲ್ಲಿ ಮಾಹಿತಿ ಸಂವಹನದ ಬಳಕೆಯ ಬಗೆಗೆ ಅವರಿಗೆ ಹೆಚ್ಚಾಗಿ ಬಳಕೆಯನ್ನು ಮಾಡಿಕೊಳ್ಳುವಲ್ಲಿ ಪರಿಣಾಮಕಾರಿಗೊಳಿಸುವಲ್ಲಿ ಅವುಗಳ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಕಾರ್ಯವನ್ನು ಇದು ಮಾಡ್ತೈತಿ ಡಿ ಐ ಸಿ ಟಿ ಅಂದರೆ ಮಾಹಿತಿ ಮತ್ತು ಸವರ್ಣ ತಂತ್ರಜ್ಞಾನ ವಿಭಾಗ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಆಯಾ ರಾಜ್ಯದ ವಿಶ್ವವಿದ್ಯಾಲಯಗಳ ಶಿಕ್ಷಣ ಇಲಾಖೆಗಳ ಅಧ್ಯಾಪಕರಿಗೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ನಿರ್ವಾಹಕರಿಗೆ ಬೋಧನೆ ಕಲಿಕೆ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಐ ಸಿ ಟಿಯನ್ನು ಬಳಕೆಯನ್ನು ಮಾಡ್ಕೋಬೋದು ಮತ್ತು ಶಿಕ್ಷಣದಲ್ಲಿ ಯಾವ ರೀತಿ ಐ ಸಿ ಟಿ ಸಂಶೋಧನಾ ವಿಧಾನವನ್ನು ಬಳಕೆ ಮಾಡ್ಕೋಬೇಕು ಮಾಡ್ಕೋಬಹುದು ಎಂಬ ಇತ್ಯಾದಿಗಳ ಬಗೆಗೆ ಅವರಿಗೆ ತರಬೇತಿಯನ್ನು ನೀಡುವ ಕಾರ್ಯವನ್ನು ಇದು ಮಾಡ್ತೈತಿ ನಂತರ ತರಬೇತಿ ವಿಭಾಗ ಟ್ರೈನಿಂಗ್ ಡಿವಿಷನ್ ಸಿ ಐ ಟಿಯ ವಿಭಾಗ ಈ ವಿಭಾಗ ವೃತ್ತಿನಿರತ ಮತ್ತು ವೃತ್ತಿಪೂರ್ವ ಅಂದರೆ ವೃತ್ತಿಯಲ್ಲಿ ಇರುವಂತಹ ಶಿಕ್ಷಕರಿಗಾಗಿರ್ಬೋದು ಈಗ ವೃತ್ತಿಗೆ ಜಾಯಿನ್ ಆಗ್ತಾ ಇರುವಂತಹ ಈಗ ತಾನೇ ಟೀಚರ್ ಅಂದ್ರೆ ಶಿಕ್ಷಕರಾಗುವಂತಹ ಶಿಕ್ಷಕರಿಗೆ ಪೂರ್ವ ಶಿಕ್ಷಕರ ಕೆಲಸವನ್ನು ನಿರ್ವಹಿಸುವ ಮೊದಲೇ ತರಬೇತಿಯನ್ನು ಶಿಕ್ಷಕರಿಗೆ ನೇರವಾಗಿ ಆಗಿರ್ಬೋದು ಅಥವಾ ದೂರ ಶಿಕ್ಷಣ ಅಂದ್ರೆ ಎಜುಸ್ಯಾಟ್ ಅಂತರ್ಜಾಲ ಬಳಕೆಯ ಮೂಲಕ ಅವರಿಗೆ ದೂರ ಶಿಕ್ಷಣದ ಮೂಲಕನಾದರೂ ತರಬೇತಿಯನ್ನು ಒದಗಿಸುವ ವಿಭಾ ವಿಧಾನವನ್ನು ಇದು ಒಳಗೊಂಡಿರ್ತೈತಿ ಶಿಕ್ಷಕರಿಗೆ ಮಾಧ್ಯಮ ಸಂಭಾಷಣೆ ಯಾವ ರೀತಿ ಮಾಧ್ಯಮ ಬಳಕೆಯನ್ನು ಮಾಡಿಕೊಂಡು ಅದರ ಮೂಲಕ ಬೋಧನೆಯಲ್ಲಿ ಸಂಭಾಷಣೆ ಯಾವ ರೀತಿ ಇರಬೇಕು ನಂತರ ದೂರದರ್ಶನ ಕಾರ್ಯಕ್ರಮಗಳ ಆಗಿರ್ಬೋದು ರೇಡಿಯೋ ಮತ್ತು ಬಹು ಮಾಧ್ಯಮ ಕಾರ್ಯಕ್ರಮಗಳನ್ನು ಅವುಗಳ ಕಾರ್ಯಕ್ರಮಗಳ ರಚನೆ ಯಾವ ರೀತಿ ಮಾಡಬೇಕು ನಂತರ ಸಂವಹನ ಮಾಧ್ಯಮ ಸಂಶೋಧನೆ ಕಂಪ್ಯೂಟರ್ ಗ್ರಾಫಿಕ್ಸ್ನ ಯಾವ ರೀತಿ ಬಳಕೆಯನ್ನು ಮಾಡ್ಕೋಬೇಕು ಕಡಿಮೆ ವೆಚ್ಚದ ಬೋಧನಾ ಕಲಿಕಾ ಉಪ ಸಾಮಗ್ರಿಗಳನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಎಂಬುದರ ಇತ್ಯಾದಿಗಳ ಕುರಿತು ತರಬೇತಿಯನ್ನು ಶಿಕ್ಷಕರಿಗೆ ಒದಗಿಸುವ ಕಾರ್ಯವನ್ನು ತರಬೇತಿ ವಿಭಾಗ ಮಾಡ್ತೈತಿ ನಂತರ ಮಾಧ್ಯಮ ಸಂಪನ್ಮೂಲ ವಿಸ್ತರಣಾ ವಿಭಾಗ ಮೀಡಿಯಾ ರಿಸೋರ್ಸ್ ಡಿಸೆಮಿನೇಷನ್ ಡಿವಿಷನ್ ಮಾಧ್ಯಮ ಸಂಪನ್ಮೂಲ ವಿಸ್ತರಣಾ ವಿಭಾಗವು ಐ ಇ ಟಿಯು ಸಿದ್ಧಗೊಳಿಸಿದಂತಹ ಶ್ರವ್ಯ ಆಗಿರ್ಬೋದು ಅಥವಾ ರೇಡಿಯೋ ಮತ್ತು ದೂರದರ್ಶನ ಸಾಮಗ್ರಿಗಳು ಮತ್ತು ಪುಸ್ತಕ ಆಗಿರ್ಬೋದು ಬಹು ಮಾಧ್ಯಮ ಆಗಿರ್ಬೋದು ಮುಂತಾದ ಒಂದು ಶೈಕ್ಷಣಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಅಂತಹ ವಸ್ತುಗಳನ್ನು ಪ್ರಸಾರ ಮಾಡುವುದ ಮಾಡುವಂಥ ಕಾರ್ಯವನ್ನು ಈ ಮಾಧ್ಯಮ ವಿಸ್ತರಣಾ ವಿಭಾಗ ಕೈಗೊಳ್ತೈತಿ ಅವುಗಳನ್ನು ಯಾವ ರೀತಿ ಮಾಡಬಹುದು ಅಂತಂದರೆ ವಸ್ತು ಪ್ರದರ್ಶನ ಆಗಿರ್ಬೋದು ಬಹು ಮಾಧ್ಯಮ ಆಧಾರಿತ ಸಾಧನಗಳನ್ನು ವಸ್ತು ಪ್ರದರ್ಶನದ ಮೂಲಕ ಆಗಿರ್ಬೋದು ವಿವಿಧ ಸಂಘಟನಾ ಸಭೆಗಳ ಮೂಲಕ ಆಗಿರ್ಬೋದು ಅವುಗಳನ್ನು ಪ್ರಸಾರ ಮಾಡುವಂಥ ಕಾರ್ಯವನ್ನು ಅವುಗಳನ್ನು ರಾಜ್ಯಗಳಲ್ಲಿ ವಿಸ್ತರಣೆ ಮಾಡುವಂಥ ಕಾರ್ಯವನ್ನು ಇದು ಮಾಡ್ತೈತಿ ನಂತರ ತಾಂತ್ರಿಕ ವಿಭಾಗ ಇಂಜಿನಿಯರ್ ಇಂಜಿನಿಯರಿಂಗ್ ಡಿವಿಜನ್ ಇದು ತಂತ್ರಜ್ಞಾನ ಆಧಾರಿತ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಇದು ಮಾಡ್ತೈತಿ ಸಿ ಐ ಟಿಯಲ್ಲಿ ಶ್ರವ್ಯ ದೃಶ್ಯ ಸ್ಟುಡಿಯೋಗಳನ್ನಾಗಿರ್ಬೋದು ಕಂಪ್ಯೂಟರ್ ವಿಭಾಗಗಳನ್ನಾಗಿರ್ಬೋದು ನಿರ್ವಹಿಸುವುದು ಮತ್ತು ಅವುಗಳನ್ನು ಉತ್ತಮ ದರ್ಜೆಯಲ್ಲಿ ಅವುಗಳನ್ನು ವಿಸ್ತರಿಸುವ ವಿಭಾ ವಿಧ ವಿಭಾಗದ ಕಾರ್ಯವನ್ನು ಇದು ನಿಯಂತ್ರಿಸುತ್ತದೆ ನಂತರ ಸಿ ಐ ಟಿಯ ಸೌಲಭ್ಯಗಳನ್ನು ನೋಡುವುದಾದರೆ ಮೊದಲಿಗೆ ಗ್ರಂಥಾಲಯ ಲೈಬ್ರರಿ ಸಿ ಐ ಟಿಯು ಮೂರು ಗ್ರಂಥಾಲಯಗಳನ್ನು ಒಳಗೊಂಡಿದೆ ಅವು ಯಾವುವು ಅಂದರೆ ದೃಶ್ಯ ಶ್ರವ್ಯ ಮತ್ತು ಪುಸ್ತಕ ಎಂಬ ಮೂರು ವಿಭಾಗಗಳನ್ನು ಒಳಗೊಂಡು ಗ್ರಂಥಾಲಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಇದು ಶೈಕ್ಷಣಿಕ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ಸಂಗ್ರಹಿಸಿ ಅವು ಅವುಗಳ ಕಾರ್ಯಕ್ರಮಗಳನ್ನು ರೇಡಿಯೋ ದೂರದರ್ಶನ ಚಲನಚಿತ್ರ ಆಗಿರ್ಬೋದು ಬಹುಮಾಧ್ಯಮ ಆಧಾರಿತ ಮಾಹಿತಿ ಪುಸ್ತಕಗಳನ್ನು ಆಗಿರ್ಬೋದು ವೃತ್ತಿ ಪತ್ರಿಕೆಗಳ ವೃ ಪತ್ರಿಕೆಗಳನ್ನು ನಿಯತಕಾಲಿಕೆಗಳನ್ನು ಇವುಗಳನ್ನು ರೂಪಿಸುವ ಕಾರ್ಯವನ್ನು ಇವುಗಳು ವಿದ್ಯಾರ್ಥಿಗಳಿಗೆ ಲಭ್ಯವಾಗುವಂಥ ಕಾರ್ಯವನ್ನು ಇದು ಮಾಡ್ತೈತಿ ನಂತರ ಸಿ ಡಿ ಆಗಿರ್ಬೋದು ಡಿ ವಿ ಡಿಗಳಾಗಿರ್ಬೋದು ಶೈಕ್ಷಣಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನು ಒಳಗೊಂಡಂಥ ಸಿ ಡಿ ವಿ ಡಿಗಳು ಇತ್ಯಾದಿಗಳನ್ನು ಇದು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ಹೊರಗಿನ ಸಂದರ್ಶಕರಿಗೂ ಕೂಡ ಈ ಗ್ರಂಥಾಲಯ ಮುಕ್ತವಾಗಿರ್ತೈತಿ ಅವರು ಕೂಡ ಇಲ್ಲಿಯ ಒಂದು ವಾರ್ತಾಪತ್ರಿಕೆ ನಿಯತಕಾಲಕ್ಕೆ ಡಿಗಳನ್ನು ತೆಗೆದುಕೊಳ್ಳುವಂತೆ ಅವರಿಗೂ ಕೂಡ ಲಭ್ಯವಾಗುವಂತೆ ಕಾರ್ಯವನ್ನು ಇದು ನಿರ್ವಹಿಸ್ತಾ ಇದೆ ನಂತರ ಎಜುಸ್ಯಾಟ್ ಜಾಲ ಎಜುಸಾಟ್ ನೆಟ್ವರ್ಕ್ ಇದು ಒಂದು ಇಸ್ರೋನ ಒಂದು ಸಂಯುಕ್ತ ಆಶ್ರಯದಲ್ಲಿ ರೂಪಿಸಿದಂಥ ಯೋಜನೆಯಾಗಿದೆ ಇದು ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಾದಂಥ ಒಂದು ಪ್ರಥಮ ಹಾಗೂ ವಿಶ್ವದ ಮೊದಲ ಶೈಕ್ಷಣಿಕ ಉಪಗ್ರಹ ಆಗಿದೆ ಎರಡು ಸಾವಿರದ ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತರಂದು ಆಂಧ್ರ ಪ್ರದೇಶದ ಶ್ರೀ ಹರಿಕೋಟ ಸತೀಶ್ ಧವನ್ ಸಂಶೋಧನಾ ಕೇಂದ್ರದಿಂದ ಉಡಾವಣೆಯನ್ನು ಮಾಡಲಾಗ್ತೈತೆ ಅನ್ನ ಯಜುಸ್ಯಾಟ್ ಇದೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಐ ಸಿ ಟಿ ಬಳಕೆಗೆ ಅಂತರ್ಜಾಲ ಸಂಪರ್ಕವನ್ನು ಒದಗಿಸುವ ಒಂದು ಇಂಟರ್ನೆಟ್ ಜಾಲ ಆಧಾರಿತ ಒಂದು ಉಪಗ್ರಹ ಆಗಿದೆ ಈ ಸಿ ಐ ಟಿಯಲ್ಲಿ ಕೂಡ ಎಜುಸ್ಯಾಟ್ ಜಾಲವನ್ನು ಬಳಕೆಯನ್ನು ಮಾಡಿಕೊಂಡು ಶಿಕ್ಷಕರಿಗೆ ದೂರ ತರಬೇ ದೂರ ಶಿಕ್ಷಣ ತರಬೇತಿಗಳನ್ನು ಪ ಪಡಿಸುವುದಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಈ ಅಂತರ್ಜಾಲದ ಬಳಕೆಯ ಮೂಲಕ ಶೈಕ್ಷಣಿಕ ಆಧಾರಿತ ಕಾರ್ಯಕ್ರಮಗಳನ್ನು ಬಿತ್ತರಿಸುವ ಮೂಲಕ ಎಜುಸ್ಯಾಟನ್ನು ಬಳಕೆಯನ್ನು ಮಾಡಿಕೊಳ್ಳಾಗ್ತತಿ ನಂತರ ಸಿ ಐ ಟಿಯ ಸೌಲಭ್ಯಗಳು ಈ ರೀತಿಯಾಗಿ ನಾವು ನೋಡಬಹುದು ನಂತರ ಭಾರತದ ರಾಜ್ಯದಲ್ಲಿ ಶಿಕ್ಷಣ ತಂತ್ರಜ್ಞಾನದ ಒಂದು ಪಾತ್ರವನ್ನು ನೋಡಿದಾಗ ಶಿಕ್ಷಣ ಯೋಜನೆಗಾಗಿ ಇನ್ಸಾಟ್ ಅಂದರೆ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ ಭಾರತದ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆ ಇದನ್ನು ಪರಿಣಾಮಕಾರಿಯಾಗಿ ಶಿಕ್ಷಣದಲ್ಲಿ ಅನುಷ್ಠಾನಗೊಳಿಸುವ ಸಲುವಾಗಿ ಆಂಧ್ರ ಪ್ರದೇಶ ಕೇರಳ ಗುಜರಾತ್ ಮಹಾರಾಷ್ಟ್ರ ಒರಿಸ್ಸಾ ಮತ್ತು ಉತ್ತರ ಪ್ರದೇಶದ ಆರು ರಾಜ್ಯಗಳಲ್ಲಿ ರಾಜ್ಯ ಶಿಕ್ಷಣ ತಂತ್ರಜ್ಞಾನ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಲಾಗ್ತತಿ ಅಂದರೆ ಎಸ್ ಐ ಟಿ ಸ್ಟೇಟ್ ಇನ್ಸ್ಟಿಟ್ಯೂಷನಲ್ ಆಫ್ ಎಜುಕೇಷನ್ ಟೆಕ್ನಾಲಜಿ ಈ ರಾಜ್ಯ ಸಂಸ್ಥೆಗಳ ಸಂಸ್ಥೆಗಳು ಕೆಲವು ರಾಜ್ಯಗಳಲ್ಲಿ ಮತ್ತು ಇತರ ರಾಜ್ಯಗಳಲ್ಲಿ ಶಿಕ್ಷಣ ನಿರ್ದೇಶನಾಲಯ ಎಲ್ ಸಿಇ ಆರ್ ಟಿಯ ಆಡಳಿತ ನಿಯಂತ್ರಣದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದವು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂತ್ರಾಲಯ ಮಾನ್ ಎಂ ಎಚ್ ಆರ್ ಡಿ ಇದು ಎಸ್ ಐ ಟಿಗಳಿಗೆ ಒಂದು ಆರ್ಥಿಕ ನೆರವನ್ನು ಒದಗಿಸ್ತಾ ಇದೆ ಇದರ ಒಂದು ಆರ್ಥಿಕ ನೆರವಿನಲ್ಲಿ ಎಸ್ ಐ ಟಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ ರಾಜ್ಯಗಳಲ್ಲಿ ಐದು ಮತ್ತು ಎಂಟು ಮತ್ತು ಒಂಬತ್ತರಿಂದ ಹನ್ನೊಂದು ವರ್ಷದ ಮಕ್ಕಳಿಗೆ ಮತ್ತು ಪ್ರಾಥಮಿಕ ಶಾಲಾಗಳ ಶಾಲೆಗಳ ಶಿಕ್ಷಕರಿಗೆ ಟಿ ವಿ ಇ ಟಿ ವಿ ಎಜುಕೇಷನ್ ಅಂದರೆ ವಿದ್ಯುನ್ಮಾನ ದೂರದರ್ಶನ ಕಾರ್ಯಕ್ರಮಗಳನ್ನು ಉತ್ಪಾದನೆಗೆ ಹೆಚ್ಚಿನ ಒತ್ತು ಒತ್ತನ್ನು ನೀಡಲಾಗ್ತಾ ಇದೆ ಇತ್ತೀಚಿನ ಒಟ್ಟು ಸಾಕ್ಷರತೆ ಅಭಿಯಾನಗಳ ಶೈಕ್ಷಣಿಕ ಚಲನೆಯನ್ನು ಬೆಂಬಲಿಸಲು ಮತ್ತು ಪ್ರಾಥಮಿಕ ಶಿಕ್ಷಣ ಸಾರ್ವತ್ರಿಕರಣಕ್ಕಾಗಿ ಆಡಿಯೋ ವಿಡಿಯೋ ಸಾಮಗ್ರಿಗಳನ್ನು ಎಸ್ ಸಿ ಐ ಟಿಗಳಲ್ಲಿ ಒದಗಿಸಲು ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಹತ್ತೊಂಬತ್ತು ನೂರ ಎಂಬತ್ತೆರಡು ಇನ್ಸಾಟ್ ಫಾರ್ಮ್ ಎಜುಕೇಷನ್ ಉಪಗ್ರಹ ವ್ಯವಸ್ಥಿತ ಶಿಕ್ಷಣವನ್ನು ಎಂಬ ಯೋಜನೆಯನ್ನು ರೂಪಿಸಿ ಇದನ್ನು ಆಂಧ್ರ ಪ್ರದೇಶ ಕೇರಳ ಗುಜರಾತ್ ಮಹಾರಾಷ್ಟ್ರ ಒರಿಸ್ಸಾ ಉತ್ತರ ಪ್ರದೇಶ ರಾಜ್ಯ ಶಿಕ್ಷಣ ತಂತ್ರಜ್ಞಾನ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಒಂದು ಸಾಫ್ಟ್ವೇರ್ ಮಾದರಿಯ ಶಿಕ್ಷಣ ಉತ್ಪಾದನೆಗೆ ನೂರರಷ್ಟು ನೆರವಿನೊಂದಿಗೆ ಎನ್ ಸಿ ಆರ್ ಟಿಯ ಅಡಿಯಲ್ಲಿ ಸಿ ಐ ಟಿಯನ್ನು ಸ್ಥಾಪನೆಯನ್ನು ಮಾಡಲಾಗಿದೆ ಸಿ ಐ ಟಿಗಳನ್ನು ವೃತ್ತಿಪರರನ್ನಾಗಿ ಮಾಡಲು ಸ್ವಾಯತ್ತಗೊಳಿಸಲು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಲು ನಿರ್ಧಾರ ಮಾಡಿ ಸಿ ಐ ಟಿಯು ಒಂದು ನಿರ್ಧಾರವನ್ನು ಕೈಗೊಂಡು ಪ್ರದೇಶ ಉತ್ತರ ಪ್ರದೇಶ ಮಹಾರಾಷ್ಟ್ರ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶಗಳಿಗೆ ಸ್ವಾಯತ್ತ ಸ್ವತಂತ್ರ ಸ್ಥಾನಮಾನವನ್ನು ನೀಡಲಾಗಿದೆ ಈ ಎಸ್ ಐ ಟಿಗಳ ಮೇಲೆ ಯಾವುದೇ ರೀತಿಯ ನಿರ್ಬಂಧವಿರುವುದಿಲ್ಲ ಸಿ ಐ ಟಿಯ ಒಂದು ನಿರ್ಬಂಧ ಇಲ್ಲದೆ ಇವು ಇನ್ನುಳಿದ ರಾಜ್ಯಗಳನ್ನು ಹೊರತುಪಡಿಸಿ ಇವು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಇನ್ನುಳಿದ ರಾಜ್ಯಗಳು ಸಿ ಐ ಟಿಗೆ ಒಳಪಟ್ಟು ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಸಿ ಐ ಟಿ ಶಿಕ್ಷಣದಲ್ಲಿ ತಂತ್ರಜ್ಞಾನ ಅಳವಡಿಕೆಯಿಂದ ಭಾರತದಲ್ಲಿ ಒಂದು ಪ್ರಸ್ತುತ ಸಾಕ್ಷರತಾ ಪ್ರಮಾಣವನ್ನು ನೋಡುವುದಾದರೆ ಒಟ್ಟು ಸಾಕ್ಷರತಾ ಪ್ರಮಾಣ ಭಾರತದಲ್ಲಿ ಎಪ್ಪತ್ತೇಳು ಪಾಯಿಂಟ್ ಏಳರಷ್ಟು ಇದೆ ಗ್ರಾಮೀಣ ಪ್ರದೇಶದಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಐದರಷ್ಟು ಇದೆ ಮತ್ತು ನಗರ ಪ್ರದೇಶಗಳಲ್ಲಿ ಒಟ್ಟು ಸಾಕ್ಷರತಾ ಪ್ರಮಾಣ ಎಂಬತ್ತೇಳು ಪಾಯಿಂಟ್ ಏಳರಷ್ಟು ಇದೆ ಪುರುಷರಲ್ಲಿ ಎಂಬತ್ನಾಲ್ಕು ಪಾಯಿಂಟ್ ಏಳರಷ್ಟು ಮಹಿಳಾ ಸಾಕ್ಷರತೆಯಲ್ಲಿ ಎಪ್ಪತ್ತು ಪಾಯಿಂಟ್ ಮೂರರಷ್ಟು ಒಂದು ಸಾಕ್ಷರತಾ ಪ್ರಮಾಣವನ್ನು ನೋಡಬಹುದು ಇವುಗಳನ್ನು ಗಮನಿಸಿದಾಗ ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಹೋಲಿಸಿದಾಗ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಂತ ಕಡಿಮೆ ಸಾಕ್ಷರತೆಯನ್ನು ನೋಡ್ತೇವೆ ನಂತರ ಮಹಿಳಾ ಮತ್ತು ಪುರುಷರಲ್ಲಿ ಹೋಲಿಕೆಯನ್ನು ನೋಡಿದಾಗ ಮಹಿಳಾ ಸಾಕ್ಷರತೆಯಲ್ಲಿ ಕಡಿಮೆ ಒಂದು ಸಾಕ್ಷರತಾ ಪ್ರಮಾಣವನ್ನು ನೋಡ್ತಾ ಇದ್ದೇವೆ ಇದಕ್ಕೆ ಪ್ರಮುಖ ಕಾರಣ ಸಮಾನತೆ ಮಹಿಳಾ ಮತ್ತು ಪುರುಷ ಶಿಕ್ಷಣಕ್ಕೆ ಸಮಾನತೆ ದೊರೆತಾಗ ಹೆಚ್ಚು ಹೆಚ್ಚು ನಾವು ಸಾಕ್ಷರತೆಯನ್ನು ಸಾಧಿಸಲು ಸಹಾಯಕಾರಿ ಆಗ್ತೈತಿ ಈ ರೀತಿ ನಾವು ಭಾರತದಲ್ಲಿ ರಾಜ್ಯ ಶಿಕ್ಷಣ ತಂತ್ರಜ್ಞಾನದ ಪಾತ್ರವನ್ನು ನೋಡಬಹುದು ನಂತರ ಸಿ ಐ ಟಿಯ ಕಾರ್ಯಗಳು ಯಾವ ರೀತಿ ಸಿ ಐ ಟಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಸಿ ಫಂಕ್ಷನ್ಸ್ ಆಫ್ ಸಿ ಐ ಟಿ ಫಸ್ಟ್ ಒನ್ ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆ ಸಿ ಐ ಟಿ ಹಲವಾರು ಶೈಕ್ಷಣಿಕ ಚಟುವಟಿಕೆಗಳನ್ನು ಕೈಗೊಂಡು ಹೊಸ ಹೊಸ ಕಲಿಕಾ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ಶೈಕ್ಷಣಿಕ ತಂತ್ರಜ್ಞಾನಗಳ ತರಬೇತಿಯನ್ನು ಶಿಕ್ಷಕರಿಗೆ ನೀಡುವ ಮೂಲಕ ಅದರ ಒಂದು ನಕ್ಷೆಯನ್ನು ತಯಾರಿಸಿ ಅದರ ಅಭಿವೃದ್ಧಿಗೆ ಶ್ರಮಿಸುವಂಥ ಕಾರ್ಯವನ್ನು ಇದು ಮಾಡ್ತಾ ಇದೆ ನಂತರ ಮಾಧ್ಯಮ ಆಧಾರಿತ ತಂತ್ರಾಂಶಗಳನ್ನು ರಚಿಸುವುದು ಅಂದರೆ ರೇಡಿಯೋ ಕಂಪ್ಯೂಟರ್ ದೂರದರ್ಶನಗಳ ಮೂಲಕ ಒಂದು ತಂತ್ರಾಂಶ ಆಧಾರಿತ ಕಾರ್ಯಕ್ರಮಗಳನ್ನು ರೂಪಿಸಿ ಮತ್ತು ಅವುಗಳನ್ನು ಹೆಚ್ಚೆಚ್ಚು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಇದು ಮಾಡ್ತಾ ಇದೆ ಶಾಲಾ ಪಠ್ಯಕ್ರಮ ಅಂದರೆ ಕರಿಕ್ಯುಲಮ್ ಮತ್ತು ಸಹ ಪಠ್ಯಕ್ಕೆ ಪ್ರಸ್ತುತ ಪಠ್ಯಕ್ಕೆ ಸಂಬಂಧಿಸಿದಂಥ ರೇಡಿಯೋ ದೂರದರ್ಶನ ಕಾರ್ಯಕ್ರಮಗಳಾಗಿರ್ಬೋದು ಚಲನಚಿತ್ರಗಳಾಗಿರ್ಬೋದು ಸುಸ್ಪಷ್ಟ ಚಿತ್ರ ಅಂದರೆ ಗ್ರಾಫಿಕ್ ಆಧಾರಿತ ಕೆಲವೊಂದಷ್ಟು ಪ್ರೆಸೆಂಟೇಷನ್ಸ್ಗಳನ್ನುಾಗಿರ್ಬೋದು ಇತರೆ ಕಾರ್ಯಕ್ರಮಗಳನ್ನು ರಚಿಸುವ ಕಾರ್ಯವನ್ನು ಇದು ಮಾಡ್ತಾ ಇದೆ ತಂತ್ರಾಂಶ ಆಧಾರಿತ ಶೈಕ್ಷಣಿಕ ಸಾಮಗ್ರಿಗಳನ್ನು ಬಳಸುವುದು ಮತ್ತು ಅಭಿವೃದ್ಧಿಪಡಿಸುವ ಸಾಮರ್ಥ್ಯವನ್ನು ಅವುಗಳನ್ನು ಸಮರ್ಥವನ್ನಾಗಿಸುವ ಕಾರ್ಯವನ್ನ ಇದು ಮಾಡಲು ಹೆಚ್ಚು ಹೆಚ್ಚೆಚ್ಚು ಕಾರ್ಯವನ್ನು ಮಾಡ್ತಾಯಿದೆ ಅವುಗಳನ್ನು ಯಾವ ರೀತಿ ಸಮರ್ಥವನ್ನಾಗಿ ಮಾಡಬಹುದು ಅಂದರೆ ಅವುಗಳ ಒಂದು ಸನ್ನಿವೇಶ ಅಭಿವೃದ್ಧಿ ಆಗಿರ್ಬೋದು ಮಾಧ್ಯಮಗಳ ಅಭಿವೃದ್ಧಿ ಆಗಿರ್ಬೋದು ಮಾಧ್ಯಮ ಸಂವಹನ ಮತ್ತು ಮಾಧ್ಯಮ ಆಧಾರಿತ ಸಂಶೋಧನೆ ಆಗಿರ್ಬೋದು ಈ ರೀತಿ ತಂತ್ರಾಂಶ ಆಧಾರಿತ ಶೈಕ್ಷಣಿಕ ಸಾಮಗ್ರಿಗಳನ್ನು ಸಾಮಗ್ರಿಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನು ಇದು ಮಾಡ್ತಾ ಇದೆ ನಂತರ ಶಿಕ್ಷಣದಲ್ಲಿ ಮಾಹಿತಿ ಸಂವಹಣ ತಂತ್ರಜ್ಞಾನ ಬಳಸಲು ಮತ್ತು ಯೋಜನೆಯನ್ನು ರೂಪಿಸುವ ಕಾರ್ಯವನ್ನು ಇದು ಮಾಡ್ತದೆ ಶಿಕ್ಷಣದಲ್ಲಿ ಯಾವ ರೀತಿ ಮಾಹಿತಿ ಸಂವಹನ ತಂತ್ರಜ್ಞಾನ ಐ ಸಿ ಟಿಯನ್ನು ಯಾವ ರೀತಿ ಬಳಕೆಯನ್ನು ಮಾಡ್ಕೋಬೇಕು ಹೊಸ ಹೊಸ ತಂತ್ರಜ್ಞಾನ ಯಾವ ರೀತಿ ಬಳಕೆ ಮಾಡಿಕೊಂಡು ಯೋಜನೆಗಳನ್ನು ರೂಪಿಸಬೇಕು ಎಂಬ ಕಾರ್ಯವನ್ನು ಇದು ಮಾಡ್ತಾ ಇದೆ ಐ ಎ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟೇ ಸ್ಟಡಿ ಎಜುಕೇಷನ್ ಸಿ ಐ ಇ ಎಜು ಕಾಲೇಜ್ ಆಫ್ ಟೀಚರ್ ಎಜುಕೇಷನ್ ಡಿ ಐ ಇ ಟಿ ಡಿಸ್ಟಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಇವುಗಳ ಸಿಬ್ಬಂದಿಗಳಿಗೆ ಮತ್ತು ಶಿಕ್ಷಕರಿಗೆ ಶೈಕ್ಷಣಿಕ ತಂತ್ರಜ್ಞಾನದ ಬಳಕೆಯ ಬಗೆಗೆ ತಿಳಿಸುವ ಒಂದು ತರಬೇತಿ ಅಂದರೆ ಕಾರ್ಯಾಗಾರವನ್ನು ನಡೆಸುವ ಕಾರ್ಯವನ್ನು ಇದು ಮಾಡ್ತಾ ಇದೆ ಸಂಶೋಧನೆ ಮೌಲ್ಯಮಾಪನ ಮೇಲ್ವಿಚಾರಣೆಗಳನ್ನು ಮಾಡುವ ಮೂಲಕ ಕಾರ್ಯಕ್ರಮ ಮತ್ತು ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವುದು ಈಗ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಅದರ ಒಂದು ಸಂಶೋಧನೆಯನ್ನು ಮಾಡ್ಬೋದು ಅಥವಾ ಅದರ ಒಂದು ವ್ಯಾಲ್ಯೂಯೇಷನ್ ಮೌಲ್ಯಮಾಪನ ಮಾಡಿ ಮತ್ತು ಅದರ ಮೇಲ್ವಿಚಾರಣೆಗಳನ್ನು ಮಾಡಿ ಸರಿ ತಪ್ಪುಗಳನ್ನು ನಿರ್ಧರಿಸಿ ಆ ಕಾರ್ಯಕ್ರಮಗಳನ್ನಾಗಿರ್ಬೋದು ಅದಕ್ಕೆ ಸಂಬಂಧಿಸಿದಂಥ ಸಂಪನ್ಮೂಲಗಳನ್ನಾಗಿರ್ಬೋದು ಅವುಗಳನ್ನು ಹೆಚ್ಚೆಚ್ಚು ಅಭಿವೃದ್ಧಿಪಡಿಸುವುದು ಮತ್ತು ಅದರ ಪರಿಣಾಮಕತೆಯನ್ನು ರಾಜ್ಯಗಳಲ್ಲಿ ರಾಜ್ಯಗಳ ಶಾಲಾ ಮಟ್ಟಗಳಲ್ಲಿ ಅದರ ಪರಿಣಾಮಕತೆಯನ್ನು ಹೆಚ್ಚಿಸುವ ಕಾರ್ಯವನ್ನು ಇದು ಮಾಡ್ತಾ ಇದೆ ನಂತರ ಮಾಹಿತಿಗಳನ್ನು ಸಂಪನ್ಮೂಲಗಳನ್ನು ಮಾಧ್ಯಮ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಬಳಕೆಯಾಗುವಂತೆ ಮಾಡಲು ವಿವಿಧ ಶೈಕ್ಷಣಿಕ ನಿಯಮಗಳಿಗೆ ಜವಾಬ್ದಾರಿಯನ್ನು ಹಂಚಿ ಹಂಚಿಕೆಯನ್ನು ಮಾಡಿ ಅವುಗಳ ಮೇಲ್ವಿಚಾರಣೆಯನ್ನು ಕೂಡ ನಡೆಸುವ ಕಾರ್ಯವನ್ನು ಇದು ಮಾಡ್ತಾ ಇದೆ ನಂತರ ಭಾರತದ ಆರು ರಾಜ್ಯಗಳಲ್ಲಿರುವ ಎಸ್ ಐ ಇ ಟಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಟೆಕ್ನಾಲಜಿ ಕೇಂದ್ರಗಳಾದಂತಹ ಅಂದರೆ ಎಸ್ ಐ ಟಿಯ ಕೇಂದ್ರಗಳಾದಂತಹ ಆಂಧ್ರ ಪ್ರದೇಶ ಕೇರಳ ಗುಜರಾತ್ ಮಹಾರಾಷ್ಟ್ರ ಒಡಿಸ್ಸಾ ಉತ್ತರ ಪ್ರದೇಶಗಳ ಮುಖಾಂತರ ತನ್ನ ಚಟುವಟಿಕೆಗಳನ್ನು ಶಾಲಾ ಮಟ್ಟಗಳಲ್ಲಿ ಬಿತ್ತರಿಸುವ ಒಂದು ಕಾರ್ಯವನ್ನು ಎಸ್ ಸಿ ಐ ಟಿ ನಿರ್ವಹಿಸ್ತಾ ಇದೆ ಯಜುಸ್ಯಾಟ್ ಮೂಲಕ ಹಲವು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಯಜುಸ್ಯಾಟ್ ಅಂತರ್ಜಾಲ ಬಳಕೆಯನ್ನು ಮಾಡಿಕೊಂಡು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ದೇಶದ ವಿವಿಧ ಅಂದರೆ ಎಸ್ ಐ ಟಿಗಳಲ್ಲಿ ರಾಜ್ಯಗಳಲ್ಲಿ ಬ ಅಳವಡಿಸುವಂಥ ಕಾರ್ಯವನ್ನು ಭಾ ರಾಜ್ಯದ ಕೆಲವೊಂದು ಭಾಗಗಳಲ್ಲಿ ಪ್ರಸಾರ ಮಾಡುವಂಥ ಕಾರ್ಯವನ್ನು ಇದು ನಿರ್ವಹಿಸ್ತಾ ಇದೆ ಈ ರೀತಿ ನಾವು ಸಿ ಐ ಟಿಯ ಕಾರ್ಯಗಳನ್ನು ನೋಡಬಹುದು ನಂತರ ಉಪಸಮ್ಮಾರ ಹೀಗೆ ನಾವು ಕೇಂದ್ರೀಯ ಶೈಕ್ಷಣಿಕ ತಂತ್ರಜ್ಞಾನ ಸಂಸ್ಥೆಯ ಒಂದು ಕಾರ್ಯವನ್ನು ನೋಡ್ಬೋದು ಹೀಗೆ ಇದು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಮತ್ತು ಶಿಕ್ಷಣದಲ್ಲಿ ತಂತ್ರಜ್ಞಾನ ಬಳಕೆಯನ್ನು ಕಾಲಕಾಲಕ್ಕೆ ಸ ತಕ್ಕಂತೆಯೇ ಹೊಸ ಹೊಸ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನವನ್ನು ಮಾಡುವಂಥ ಒಂದು ಸಂಘಟನಾ ಸಂಸ್ಥೆ ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಸದಾ ಕಾರ್ಯಪ್ರವೃತ್ತವಾಗಿರುವಂಥ ಒಂದು ಸಂಘಟನಾ ಸಂಸ್ಥೆಯಾಗಿದೆ ಈ ರೀತಿ ನಾವು ಒಂದು ಸಿ ಐ ಟಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಎಲ್ಲರಿಗೂ ಧನ್ಯ